हेलो। हेलो हाँ हेलो हेलो, हेलो नमस्ते सर। मैं यार, इधर रश्मि अंता। नूर नंबर नोडिबिटू ಏನಾದರೂ ಪೊಲೀಸ್ ಇರಬಹುದು, ಇಂಪಾರ್ಟೆಂಟ್ ಕೆಲಸ ಅಂತ ಆಯ್ತದೆ. ಹಿಂಗೆಲ್ಲ ಮಾಡಬೇಡಿ ನೀವು ಫೋನು. ನೀವೆಲ್ಲ ಪ್ಲೀಸ್ ಸರ್, ಇಲ್ಲ ಇಲ್ಲ, ದಯವಿಟ್ಟು ಬೇಡ, ಬಿಟ್ಬಿಡಿ. ಸರ್ 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 ಸರ್, ಯಾರು ನೀವು? ಹಿಂಗಂದ್ರೆ ನನ್ನ ಹೆಸರು ರಶ್ಮಿ ಅಂತ ಅಂದ್ಬಿಟ್ಟು, ಯಾವ ಊರು? ಬ್ಯಾಂಗ್ಳೂರು, ಏನ್ ಬೇಕು? ಮಗನಿಗೋಸ್ಕರ ಕಾಲ್ ಮಾಡಿದ್ದೀನಿ. ಬೇಗ ಬೇಗ ಮ್ಯಾಟ್ರಿಗೆ ಬರಬೇಕು. ಅದೇ ಅವನಿಗೆ ಈಗ 12 ವರ್ಷ, ಅವನಿಗೆ MMA ಪ್ರಾಬ್ಲಮ್, ಮೀಥೈಲ್ ಮೆನಾನಿಕ್ ಆಸಿಡ್ ಅಂತ ಪ್ರಾಬ್ಲಮ್ ಅಂತ ಡೈಗ್ನೋಸ್ ಆಗಿದೆ. 5 ವರ್ಷದಲ್ಲಿ ಅವನಿಗೆ ಹುಷಾರಿಲ್ದಂಗೆ ಆಗಿದ್ದು. ಇವಾಗ ಏನಾಗುತ್ತೆ ಇದರಿಂದ? ಪ್ರೋಟೀನ್ ಹೈ ಆಗ್ತಾ ಇದೆ ಮೈಯಲ್ಲಿ, ಪ್ರೋಟೀನ್ ಜಾಸ್ತಿ ಆಗ್ತದೆ. ಅಲ್ಲೋ, ಜಾಸ್ತಿ. ಇಂಗ್ಲಿಷ್ ಅಲ್ಲಿ ಎಷ್ಟಕ್ಷರ? 26 ಅಕ್ಷರಕ್ಕೆ ಒಂದು 1 ಕೋಟಿ 26 ಕಾಯಿಲೆಗಳ ಹೆಸರು ಕಂಡಿಡಿದಿದ್ದಾರೆ ಅವರು. ಆಯುರ್ವೇದದಲ್ಲಿ ಅದಕ್ಕೆ ಏನ್ ಮಾಡಿದರೆ, ಮೂರೇ ಮೂರು ಕಫ ಪಿತ್ತ ವಾತ ಅಂತ ಮೂರೇ ಮೂರು ರೂಪಗಳನ್ನ ತಗೊಂಡು ಅಲ್ಲಿಂದ ಕ್ಯೂರ್ ಮಾಡ್ಕೊಂಡ್ ಬರ್ತಾರೆ. ನೀನ್ ಅಲ್ಲಿ ಇಂಗ್ಲಿಷ್ ಮೆಡಿಸಿನ್ ತಗೋ ಅದಕ್ಕೆ, ಆದ್ರೆ ಆಯುರ್ವೇದಿಕ ತಗೋ. ಮತ್ತೆ ನಿನಗೆ ಕಂಪ್ಯೂಟರ್ ಬರುತ್ತಾ? ಏನ್ ಕೆಲಸ ಇಲ್ಲ ಮಾಡ್ತೀವಿ? ಸರ್, ಎಲ್ಲೂ ಹೋಗ್ತಾ ಇಲ್ಲ. ಇವಾಗ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಅದೇ ಟೀಚರ್ ಆದ್ರೆ ಕಂಪ್ಯೂಟರ್ ಆಪರೇಟ್ ಮೊಬೈಲ್ ಆಪರೇಟ್ ಮಾಡಕ್ ಬರಲ್ಲ ನಿಂಗೆ? ಬರುತ್ತೆ ಸರ್, ಮತ್ತೆ ಬರುತ್ತೆ. ಇಷ್ಟೆಲ್ಲ ಮಾತಾಡ್ತೀಯಮ್ಮೆ. ಡಾಕ್ಟರ್ ರೆಕ್ವೆಗ್ ಅಂತ ಅವತ್ತು ಆಯ್ತು. DRRECKWEG ಡಾಕ್ಟರ್ ರೆಕ್ವೆಗ್ ಅಂತ ಒತ್ತಿ ಅದರಲ್ಲಿ ಆ ಕಂಪನಿಲಿ ಹೋಗ್ಬಿಟ್ಟು ನಿನ್ನ ಮಗನ ಪ್ರಾಬ್ಲಮ್ ಅನ್ನ ಟೈಪ್ ಮಾಡು. ಓಕೆ ಅದರಲ್ಲಿ ಆರ್ ಡ್ರಾಪ್ಸ್ ಯಾವ್ದು ತಗೋಬೇಕು ಅಂತ ಇರುತ್ತೆ, ಓಕೆ ಅದನ್ನ ತರಿಸ್ಕೊಂಡು ಅದನ್ನ ಯೂಸ್ ಮಾಡು. ಓಕೆ. ಓಕೆ. ಮತ್ತೆ ಅವನ ಬುದ್ಧಿಗೂ ಅಂದ್ರೆ ಸ್ವಲ್ಪ ನಾರ್ಮಲ್ ಆಗೇ ಇದ್ದಾನೆ, ತುಂಬಾ ಸ್ವಲ್ಪ ಜಾಸ್ತಿ ಮಾತಾಡಂಗೆ ಇದನ್ ಮಾಡಂಗ್ ಮಾಡ್ತಾನೆ, ಅದು ಕಂಟ್ರೋಲ್ ಆಗೋದಕ್ಕೆ. ಮತ್ತೆ ಅವನಿಗೆ ಕಾಲಿಗೆ ಸರ್ಜರಿ ಹೇಳ್ತಾ ಇದ್ದಾರೆ. ಅವ್ನು ಕಂಟ್ರೋಲ್ ಆಗ್ಬಿಟ್ಟು ಮಾತು ಬಿಟ್ಬಿಟ್ರು ಒದ್ದಾಡ್ತೀರಿ, ಎಂತ ಜನಾನೂ ನೀವು. ಅಯ್ಯೋ ಬೇಡ ಸರ್, ನಾನು ಮಾತಾಡಕ್ಕೆ ಅಂತ 5 ವರ್ಷ ಕಷ್ಟ ಬಿದ್ದಿದ್ದೀವಿ, ಇವಾಗ ತುಂಬಾ ಮಾತಾಡ್ತಾನೆ ಅನ್ಸುತ್ತೆ. ಅಷ್ಟೇ, ಮಾತಾಡ್ತಾನೆ ಇರ್ಲಿಲ್ಲ ಸರ್ ಸ್ಟಾರ್ಟಿಂಗ್. ಚಳಿಗಾಲ ಬಂದಾಗ ಎಷ್ಟು ಚಳಿ ಎನ್ನುವರು, ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆನ್ನುವರು, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಇಲ್ಲಿಲ್ಲ ಜೋಕೆ, ಇಲ್ಲಿಲ್ಲ ಜೋಕೆ. ಎಂತ ಜನ ನೀವೆಲ್ಲ. ಮಗ ಹೌದು ಮಾತಾಡಿದ್ರೆ ಮಾತಾಡ್ತಾನೆ ಅಂತೀರಿ, ಮಾತಾಡ್ಲಿಲ್ಲ ಅಂದ್ರೆ ಮಾತಾಡ್ಲಿಲ್ಲ ಅಂತೀರಿ, ಪ್ರೋಟೀನ್ ಜಾಸ್ತಿ ಅಂದ್ರೆ ಪ್ರೋಟೀನ್ ಜಾಸ್ತಿ ಅಂತೀರಿ, ಪ್ರೋಟೀನ್ ಇಲ್ಲ ಅಂದ್ರೆ ಪ್ರೋಟೀನ್ ಇಲ್ಲ ಅಂತೀರಿ. ಎಲ್ಲಾರ್ಗೂ ಒಳ್ಳೆ ಮಿಷಿನ್ಗೆ ಕಾರ್ಗೆ ಆಯಿಲ್ ಲೆವೆಲ್ ಎಷ್ಟಿರ್ಬೇಕು ಅಂತ ನೋಡ್ಕೊಂಡಂಗೆ ಪ್ರತಿಯೊಂದು ನೋಡ್ಕೊಂಡು ನಮ್ ತಲೆ ತಿಂತಾ ಇರ್ತೀರಿ. ಇಡು. ಅದಾದ್ಮೇಲೆ ಸರ್ಜರಿ ಬೇರೆ ಹೇಳ್ತಿದ್ದಾರೆ ಸರ್ ಕಾಲಿಗೆ, ಕಾಲು ಆಂಕಲ್ ಹತ್ರ ಅವನಿಗೇನಾಗಿದೆ, ಮೂಳೆ ಸ್ವಲ್ಪ ಸೈಡಿಗೆ ಹೋಗ್ತಾ ಇದೆ, ಸರ್ಜರಿ ಮಾಡಕ್ಕೆ ಅಂತ ಈಗ ಆರ್ಥೋಪೆಡಿಕ್ ಈ ಎಲ್ಲಾ ಸರ್ಜರಿ ಪ್ರಾಬ್ಲಮ್ಸ್ ಅನ್ನ ಡಾಕ್ಟರ್ ರಿಕ್ವೆಸ್ಟ್ ಅಲ್ಲಿ ಹಾಕಿ, ಓಕೆ. ಅಲ್ಲಿ ಡ್ರಾಪ್ಸ್ ಸಿಗುತ್ತೆ, ಅದು ಮ್ಯಾಜಿಕಲಿ ಕ್ಯೂರ್ ಆಗುತ್ತೆ. ಹೋಮಿಯೋಪತಿ ಇಲ್ಲಿ ಆಯುರ್ವೇದದಲ್ಲಿ ನಿಮ್ ಮಂಗಳೂರು ಹತ್ರ ತುಂಬಾ ತುಂಬಾ ಪಂಡಿತರು ಇದ್ದಾರೆ, ಒಳ್ಳೆ ಓಕೆ. ಪಂಡಿತರನ್ನ ಆರಿಸಿಕೊಂಡು ಬೋನ್ಸ್ ಗಾಗ್ಲಿ ಪ್ರೋಟೀನ್ ವಿಚಾರಕ್ಕೆ ಯಾವ್ದು ತಗೋಬೇಕು ಅಂತ ಯೋಚನೆ ಮಾಡಿ ತಗೊಳ್ಳಿ. ಓಕೆ.